ಅದು ಕಾಣಬಾರ್ದು ಹಂಗ ಮಾಡ ನಾ ಹಿಂಗ್ ಕಾಣ ಮಾಡ್ತೀನಿ ಅದು ಕಾಣಬಾರ್ದು ಒಂದೂವರೆ ವರ್ಷಗಳಿಂದ ಸುಮಾರು ಒಂದೂವರೆ ವರ್ಷಗಳಿಂದ ಶಾಸಕರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಬಸ್ ತಂಗದ ನಾವು ನಿರ್ಮಾಣಕ್ಕಾಗಿ ಮನವಿ ಸಲ್ಲಿಸಿದ್ದೇವೆ. ಗ್ರಾಮ ಪಂಚಾಯತ್ಗೆ ಅಂತ ಬಹಳಷ್ಟು ಗ್ರಾಮ ಪಂಚಾಯತ್ಗೆ ಬಹಳಷ್ಟು ಸಾರಿ ಮನವಿಯನ್ನು ಸಲ್ಲಿಸಿದ್ದೀವಿ. ಆ ಮನವಿಗೆ ಗ್ರಾಮ ಪಂಚಾಯತಿಯವರು ಕೂಡ ಸಾಥ್ ಕೊಟ್ಟ, ಶಾಸಕರ ಜೊತೆಗೆ ಸಾಥ್ ಕೊಟ್ಟ ಬಸ್ ತಂಗದಾಣವನ್ನ ನಿರ್ಮಿಸಿ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ಬಸ್ ತಂಗದಾಣ. ಬಹುಶಃ ಕರ್ನಾಟಕದಲ್ಲಿ ಇಂಥ ಒಂದು ಬಸ್ ತಂಗದಾಣ ಎಲ್ಲಿ ಸಿಗಲಿಕ್ಕಿಲ್ಲ. ಎಲ್ಲಿ ಸಿಗೋದಿಲ್ಲ ಇಂಥ ಬಸ್ ತಂಗದಾಣ. ಇಂಥ ಒಂದು ಪುಣ್ಯ ಬರತ್ತ ಮತ್ತ ಇದು ಬರತ್ರಿ ಈಗ ಕಾರ್ಯಕ್ರಮಕ್ಕೆ ಹಿಂದ ಸರ್ ಅಷ್ಟೇ ಈ ಕಡೆ ಬರ್ತೀವಿ ಅಲ್ಲಿ ಎತ್ಕಂದ್ರೆ ನಾವು ಅಷ್ಟೇ ಎತ್ಕೊಂಡು ಆಗ್ತೈತಿ ಎಲ್ಲರೂ ಈ ಕಡೆ ಬರೀ 20 ವರ್ಷಗಳಿಂದ ಒಂದು ಬಸ್ ತಂಗದಾಣ ಇಲ್ಲ. ಆ ಬಸ್ ತಂಗದಾಣ ನಿರ್ಮಾಣಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ವಿಧ ಮಾಡಿಕೊಟ್ಟೆ ಅಂತ ನಾವು ಕೇಳಿಕೊಂಡ್ವಿ. ಅವ್ರಿಗೆ ಮನವಿ ಕೊಟ್ಟುಕೊಟ್ಟಿವಿ ಮತ್ತು ಶಾಸಕರ ಹತ್ರ ಕೂಡ ನಾವು ಖುದ್ದಾಗಿ ಭೇಟಿಯಾಗಿ ರೈತ ಸಂಘದ ಸದಸ್ಯರು ಮತ್ತು ಗ್ರಾಮ ಘಟಕದ ಸದಸ್ಯರು ಎಲ್ಲರೂ ಹೋಗಿ ಭೇಟಿಯಾಗಿದ್ವಿ. ಭೇಟಿಯಾದೀಪ ಅಂತಂದ್ರೆ ಇನ್ನು 15 ದಿವಸದಲ್ಲಿ ನಿಮ್ಮ ಗ್ರಾಮದಲ್ಲಿ ಬಸ್ ತಂಗದಾಣ ನಿರ್ಮಿಸಿಕೊಡೋಕ್ಕೆ ಗುದ್ದಲಿ ಪೂಜೆ ಮಾಡಿಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟು ಕಳಿಸಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.